ನಮಸ್ಕಾರ. ಬಿಎಸ್ವೈ ಹೇಳ್ದೋರಿಗೆ ಸಿಗೋದೇ ಇಲ್ವಾ ಮಂತ್ರಿ ಪಟ್ಟ? ಸರಿಯಾಗೆ ಇಟ್ರಲ್ಲಪ್ಪೋ ಬಿಎಸ್ವೈ ಟೀಮಿಗೆ ಗುನ್ನ. ಸಿಎಂ ಆಗಿ ತಿಂಗಳಾಗಿಲ್ಲ, ರಾಜಾ ಹುಲಿಯನ್ನೇ ಕಟ್ಟಿ ಹಾಕ್ತಾ ಇದೀಯಾ ಆ ಸೀಕ್ರೆಟ್ ಟೀಮ್. ಏನದು ಸೀಕ್ರೆಟ್ ಟೀಮ್, ಯಾವುದದು ಸೀಕ್ರೆಟ್ ಟೀಮ್ ಅಂತೀರಾ? ಇದುವೇ ಹೊತ್ತಿನ ವಿಶೇಷ, ರಾಜಾ ಹುಲಿ ಮಿಯಾವ್ ಮಿಯಾವ್. ಶೇರ್ ಸಿಂಗಲ್ ಶೇರ್, ಯಡಿಯೂರಪ್ಪ ಈಗ ಸಿಂಗಲ್ ಶೇರ್. ಮಂತ್ರಿಮಂಡಲ ಇಲ್ಲ, ಸಚಿವರು ಇಲ್ಲ, ಸದ್ಯಕ್ಕೆ ಒನ್ ಮ್ಯಾನ್ ಆರ್ಮಿ ಯಡಿಯೂರಪ್ಪ. ಇವರಾಡಿದ್ದೇ ಮಾತು, ತಗೊಂಡಿದ್ದೇ ನಿರ್ಧಾರ. ಯಡಿಯೂರಪ್ಪ ಫುಲ್ ಖುಷಿಯಾಗಿದ್ದಾರೆ. ನಾನೇ ಸಿಎಂ, ನಮ್ದೇ ಸರ್ಕಾರ ಅಂತ ಅಬ್ಬರಿಸ್ತಿದ್ದಾರೆ. ಇಂಥ ಟೈಮಲ್ಲೇ ನೋಡಿ, ಒಂದು ಬಿಗ್ ಶಾಕ್ ಎದುರಾಗಿರೋದು, ಬಿಎಸ್ವೈಗೂ ಟೆನ್ಷನ್ ಕ್ರಿಯೇಟ್ ಮಾಡ್ತಿರೋದು. ಅಷ್ಟಕ್ಕೂ ಏನದು ಗೊತ್ತಾ, ಬಿಎಸ್ವೈ ಆಪ್ತರಿಗೆ ಮಂತ್ರಿ ಪಟ್ಟ ಸಿಗೋದೆ ಡೌಟು ಅನ್ನೋದು. ಎಸ್, ಇದೇ ನೋಡಿ ಶಾಕಿಂಗ್ ವಿಷಯ, ಇದೇ ನೋಡಿ ರಾಜ್ಯ ರಾಜಕೀಯವನ್ನೇ ಬೆಚ್ಚಿ ಬೀಳಿಸುವ ವಿಷಯ, ಇದೇ ನೋಡಿ ಬಿಜೆಪಿಯಲ್ಲಿ ಭೂಕಂಪನ ಸೃಷ್ಟಿ ಮಾಡ್ತಿರೋ ವಿಷಯ. ಬಿಎಸ್ವೈ ಸಿಎಂ ಆದ್ರೂ ನಮಗೂ ಮಂತ್ರಿ ಪಟ್ಟ ಸಿಕ್ಕೇ ಸಿಗುತ್ತೆ ಅಂತಿರೋರ್ಗೆ ದೊಡ್ಡ ಶಾಕ್ ಎದುರಾಗಿದೆ. ಬಿಎಸ್ವೈ ಆಪ್ತರಿಗೆ ಮಂತ್ರಿ ಪಟ್ಟ ಮಿಸ್ ಆಗೋ ಆತಂಕವೂ ಕಾಡ್ತಿದೆ. ಯಾರ್ಯಾರು ಬಿಎಸ್ವೈ ಬೆನ್ನು ಬಿದ್ದು ಮಂತ್ರಿ ಪಟ್ಟಕ್ಕಾಗಿ ಬೀಡಿಸ್ತಿದ್ರು, ಅವರೆಲ್ಲರಿಗೂ ಸರಿಯಾಗಿ ಗುನ್ನ ಬೀಳೋ ಚಾನ್ಸ್ ಇದೆ. ಬಿಎಸ್ವೈ ಹೇಳ್ದವ್ರಿಗೆ ಸಿಗೋದೇ ಇಲ್ವಾ ಮಂತ್ರಿ ಪಟ್ಟ? ಸರಿಯಾಗಿ ಇಟ್ರಲ್ಲಪ್ಪೋ ಬಿಎಸ್ವೈ ಟೀಮಿಗೆ ಗುನ್ನ. ರಾಜಾ ಹುಲಿಯನ್ನೇ ಕಟ್ಟಿ ಹಾಕ್ತಿದೀಯಾ ಆ ಸೀಕ್ರೆಟ್ ಟೀಮ್. ಏನ್ರಿ ಇದು ಆಶ್ಚರ್ಯ, ಬಿಜೆಪಿಯಲ್ಲಿ ಬಿಎಸ್ವೈನೇ ಕಿಂಗ್ ಅಲ್ವಾ? ಬಿಎಸ್ವೈ ಹೇಳದ್ಮೇಲೆ ಎಲ್ಲಾನು ಮುಗುದಂಗೆ ಅಲ್ವಾ? ಬಿಎಸ್ವೈ ಸಿಎಂ ಆದ್ಮೇಲೆ ಆಪ್ತರಿಗೆ ಮಂತ್ರಿ ಪಟ್ಟ ಸಿಗಲ್ವಾ? ಇಂಥ ಪ್ರಶ್ನೆಗಳು ಹಲವರನ್ನ ಕಾಡ್ತಾ ಇರಬಹುದು, ಆದ್ರೆ ಇದೇ ನೋಡಿ ಡೌಟ್ ಆಗ್ತಿರೋದು. ಬಿಎಸ್ವೈ ಆಪ್ತರಿಗೆ ಮಂತ್ರಿ ಪಟ್ಟ ಸಿಗೋದು ಅನುಮಾನ ಅಂತ ಹೇಳ್ತಾ ಇರೋದು. ಸಿಎಂ ಆದ್ಮೇಲೆ ಯಾರ್ಯಾರನ್ನ ಮಂತ್ರಿ ಮಂಡಲಕ್ಕೆ ಸೇರಿಸ್ಕೋಬೇಕು, ಯಾರ್ಯಾರಿಗೆ ಯಾವ್ಯಾವ ಖಾತೆ ಕೊಡಬೇಕು ಅನ್ನೋ ಲೆಕ್ಕಾಚಾರ ನಡೆಯುತ್ತಿತ್ತು. ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರೋಕೆ ಯಾರ್ಯಾರ ಕೊಡುಗೆ ಎಷ್ಟಿದೆ ಅಂತ ನೋಡ್ಕೊಂಡು ಅವರಿಗೆ ಮಂತ್ರಿ ಮಂಡಲದಲ್ಲಿ ಸ್ಥಾನ ನೀಡಬೇಕು ಅನ್ನೋ ಬಗ್ಗೆನೂ ಚಿಂತನೆ ನಡೆಯಿತು. ಎಲ್ಲ ಆದ್ಮೇಲೆ ಒಂದು ಫೈನಲ್ ಲಿಸ್ಟ್ ಕೂಡ ರೆಡಿ ಆಯ್ತು. ಇನ್ನೇನು ನಮಗೂ ಮಂತ್ರಿ ಪಟ್ಟ ಸಿಗುತ್ತೆ ಅಂತ ಖುಷಿಯಲ್ಲಿದ್ದವ್ರಿಗೆ ಬಿಗ್ ಶಾಕ್ ಎದುರಾಯ್ತು ನೋಡಿ, ಅದು ಅಮಿತ್ ಶಾ ಕಡೆಯಿಂದ. ಅಮಿತ್ ಶಾ ಬಿಜೆಪಿಯ ಚಾಣಕ್ಯ, ಯಾರ್ಯಾರನ್ನ ಮಂತ್ರಿ ಮಾಡಬೇಕು, ಯಾರ್ಯಾರಿಗೆ ಯಾವ್ಯಾವ ಸ್ಥಾನವನ್ನ ಕೊಡಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ಸ್ಟಡಿ ಮಾಡಿ ಫೈನಲ್ ಮಾಡೋದೇ ಅಮಿತ್ ಶಾ. ಎಲ್ಲವನ್ನು ಅಳೆದು ತೂಗಿ ನಿರ್ಧಾರ ಮಾಡೋ ಅಮಿತ್ ಶಾ ಮುಂದೆ ಮಂತ್ರಿಗಳ ಪಟ್ಟಿಯನ್ನ ಇಡೋಕೆ ಬಿಎಸ್ವೈ ಸಿದ್ಧರಾಗ್ತಿದ್ದಾರೆ. ಆಪ್ತರು ಬಿಜೆಪಿಗೆ ದುಡಿದೋರು ಸರ್ಕಾರ ರಚಿಸೋಕೆ ಶ್ರಮಿಸಿದೋರು ಹೀಗೆ ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಒಂದು ಲಿಸ್ಟ್ ಅನ್ನ ರೆಡಿ ಮಾಡಿದ್ದಾರೆ. ಆದ್ರೆ ಆ ಲಿಸ್ಟಿಗೆ ಅಮಿತ್ ಶಾ ಸಹಿ ಹಾಕ್ತಾರಾ ಅನ್ನೋದೇ ಡೌಟು. ಯಾಕಂದ್ರೆ ಬಿಎಸ್ವೈಗೆ ಸದ್ದೇ ಇಲ್ಲದೆ ಗಡ್ಡ ತೋಡ್ತಿದೆ ಆ ಸೀಕ್ರೆಟ್ ಟೀಮ್. ಇನ್ನು ಮುಂದೆ ಬಿಎಸ್ವೈ ಮಾತು ನಡೆಯೋದಿಲ್ವಾ? ಬಿಜೆಪಿಯಲ್ಲಿ ಆಟ ಏನಿದ್ರು ಅವರದ್ದೇನಾ? ಎಸ್, ಬಿಜೆಪಿ ಅಧಿಕಾರಕ್ಕೆ ಬಂದಿದೆ, ಬಿಎಸ್ವೈ ಸಿಎಂ ಆಗಿದ್ದಾರೆ. ಇಂಥ ಟೈಮಲ್ಲೇ ಆ ಒಂದು ಸೀಕ್ರೆಟ್ ಟೀಮ್ ಅಲರ್ಟ್ ಆಗಿದೆ. ಬಿಎಸ್ವೈಗೆ ಕೊಕ್ಕೆ ಹಾಕೋಕೆ ಆ ಟೀಮ್ ಸದ್ದೇ ಇಲ್ಲದೆ ರಣತಂತ್ರ ಹುಟ್ಟಿದೆ. ಬಿಎಸ್ವೈ ರನ್ನ ಕಟ್ಟಿ ಹಾಕೋದಕ್ಕೆ ಒಳಗೊಳಗೆ ಮಾಸ್ಟರ್ ಪ್ಲಾನ್ ಮಾಡ್ತಿದೆ. ಆಲ್ರೆಡಿ ಫಸ್ಟ್ ಡೋಸ್ ಅನ್ನು ಕೂಡ ಕೊಟ್ಟೇ ಬಿಟ್ಟಿದೆ ಆ ಸೀಕ್ರೆಟ್ ಟೀಮ್. ಅದುವೇ ಸ್ಪೀಕರ್ ಆಗಿ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರನ್ನ ಆಯ್ಕೆ ಮಾಡಿರೋದು. ವಿಶ್ವೇಶ್ವರ ಹೆಗಡೆ ಕಾಗೇರಿ ನೂತನ ಸ್ಪೀಕರ್ ಆಗಿ ಆಯ್ಕೆಯಾಗಿದ್ದಾರೆ. ರಮೇಶ್ ಕುಮಾರ್ ರಾಜೀನಾಮೆ ನಂತರ ಕಾಗೇರಿಗೆ ಪಟ್ಟ ಒಲಿದು ಬಂದಿದೆ. ಆದ್ರೆ ಇದು ಅನಿರೀಕ್ಷಿತ ಆಯ್ಕೆ, ಬಿಎಸ್ವೈ ರನ್ನೇ ಶಾಕ್ ಆಗಿಸುವಂತ ಆಯ್ಕೆ ಇದು. ಯಾಕಂದ್ರೆ ಬಿಎಸ್ವೈ ಲೆಕ್ಕಾಚಾರವೇ ಬೇರೆಯಾಗಿತ್ತು. ಆದ್ರೆ ಆ ಎಲ್ಲಾ ಲೆಕ್ಕಾಚಾರವನ್ನ ಉಲ್ಟಾ ಮಾಡಿದ ಆ ಸೀಕ್ರೆಟ್ ಟೀಮ್ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರನ್ನ ಸ್ಪೀಕರ್ ಮಾಡಿತ್ತು. ಇಂದು ಸ್ಪೀಕರ್ ಅವರ ಹುದ್ದೆಗೆ ಒಬ್ಬ ಅತ್ಯಂತ ಅರ್ಹ ವ್ಯಕ್ತಿಯನ್ನ
ಅವಿರೋಧವಾಗಿ ಆಯ್ಕೆ ಮಾಡಿರುವಂತದ್ದು ನಿಜಕ್ಕೂ ಸಂತೋಷ. ಆ ಭಾಗದಲ್ಲಿ ಕುಂತಿರುವಂತ ನಮ್ಮೆಲ್ಲ ವಿರೋಧ ಪಕ್ಷದ ನಾಯಕರು ಇದಕ್ಕೆ ಸಹಕಾರ ಕೊಟ್ಟದಕ್ಕಾಗಿ ಕಾಂಗ್ರೆಸ್ಸಿನ JDSನ ಎಲ್ಲ ಮುಖಂಡರಿಗೆ ಹೃತ್ಪೂರ್ವಕವಾದಂತ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಕೆಜಿ ಬೋಪಯ್ಯ ಪರ BSY ಬ್ಯಾಟಿಂಗ್, ಕಾಗೇರಿ ಪರ ಆ ಸೀಕ್ರೆಟ್ ಟೀಮ್ ರಣತಂತ್ರ. ಗೆದ್ದಿದ್ದು BSY ಅಲ್ಲ, ಆ ಸೀಕ್ರೆಟ್ ಟೀಮ್. ಎಸ್, ರಮೇಶ್ ಕುಮಾರ್ ಸ್ಪೀಕರ್ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ಮೇಲೆ ಯಾರಾಗ್ತಾರೆ ಸ್ಪೀಕರ್ ಅನ್ನೋ ಕ್ಯೂರಿಯಾಸಿಟಿ ಹೆಚ್ಚಾಗಿತ್ತು. BSY ಕೆಜಿ ಭೂಪಯ್ಯ ಅವರನ್ನ ಸ್ಪೀಕರ್ ಮಾಡಬೇಕು ಅನ್ನೋ ಮನಸ್ಸಿತ್ತು. ಈ ಹಿಂದೇನು ಸ್ಪೀಕರ್ ಆಗಿದ್ರಿಂದ, ಜೊತೆಗೆ ಕಾನೂನಿನ ತಜ್ಞರಾಗಿರೋದ್ರಿಂದ ಕೆಜಿ ಭೂಪಯ್ಯಗೆ ಸ್ಪೀಕರ್ ಹುದ್ದೆ ಸಿಗಬಹುದು ಅಂತಾನೆ ಲೆಕ್ಕಾಚಾರ ನಡೀತಿತ್ತು. ಆದ್ರೆ ಸಡನ್ ಆಗಿ ಆದ ಡೆವಲಪ್ಮೆಂಟ್ ಗಳಿಂದ BSY ಲೆಕ್ಕಾಚಾರವೇ ಬುಡಮೇಲಾಗಿತ್ತು. ಕೆಜಿ ಭೂಪಯ್ಯ ಬದಲಿಗೆ ಕಾಗೇರಿಯವರಿಗೆ ಸ್ಪೀಕರ್ ಹುದ್ದೆ ಒಲಿದು ಬಂದಿತ್ತು. ಮಂತ್ರಿಗಳ ಪಟ್ಟಿಯೂ ಆಗುತ್ತಾ ಉಲ್ಟಾ ಪಲ್ಟಾ. BSY ಸಂಪುಟಕ್ಕೆ ಸೇರ್ತಾರ ಅನಿರೀಕ್ಷಿತರು. ಕೆಜಿ ಭೂಪಯ್ಯನೇ ಮುಂದಿನ ಸ್ಪೀಕರ್ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆದ್ರೆ ಆಗಿದ್ದೇ ಬೇರೆ. ಈಗ ಇಂಥದ್ದೇ ಅನಿರೀಕ್ಷಿತ ಅಚ್ಚರಿಗಳು BSY ಎದುರಾಗುವ ಚಾನ್ಸ್ ಇದೆ. BSY ಸಿದ್ಧಪಡಿಸಿರೋ ಮಂತ್ರಿಗಳ ಪಟ್ಟಿಯಲ್ಲಿ ಕೊನೆ ಕ್ಷಣದಲ್ಲಿ ಅನಿರೀಕ್ಷಿತರು ಸೇರ್ಕೊಂಡ್ರು ಅಚ್ಚರಿಯಿಲ್ಲ. BSY ಕೊಟ್ಟ ಪಟ್ಟಿ ಬದಲಿಗೆ ಅಮಿತ್ ಶಾ ಬೇರೆಯದ್ದೇ ಪಟ್ಟಿ ಕೊಟ್ಟು ಶಾಕ್ ಕೊಡಬಹುದು. August 8-10 ದಿಲ್ಲಿಗೆ ಹೊರಟ BSY ಸಂಪುಟ ಪಟ್ಟಿಗೆ BJP ಚಾಣಕ್ಯನಿಂದ ಅಂಕಿತ. BSY ಪಟ್ಟಿಯಲ್ಲಿ ಯಾರ್ಯಾರಿದ್ದಾರೆ ಗೊತ್ತಾ? ಇನ್ನು August 1 ಅಂದ್ರೆ 8-10 ಒಳಗಾಗಿ BSY ದೆಹಲಿಗೆ ಹೋಗೋ ಸಾಧ್ಯತೆ ಇದೆ. ಸಂಪುಟಕ್ಕೆ ಯಾರ್ಯಾರನ್ನ ಸೇರಿಸಿಕೊಳ್ಬೇಕು, ಯಾರ್ಯಾರಿಗೆ ಯಾವ್ಯಾವ ಸ್ಥಾನವನ್ನ ಕೊಡಬೇಕು ಅನ್ನೋದರ ಕಂಪ್ಲೀಟ್ ಪಟ್ಟಿಯನ್ನ ದಿಲ್ಲಿಗೆ ಕೊಂಡೊಯ್ದು ಅಮಿತ್ ಶಾರಿಂದ ಅಂತಿಮ ಅಂಕಿತ ಹಾಕಿಸಿಕೊಂಡು ಬರೋ ಲೆಕ್ಕಾಚಾರವಿದೆ. ಆದ್ರೆ BSY ತಗೊಂಡು ಹೋಗೋ ಪಟ್ಟಿಗೆ ಅಮಿತ್ ಶಾ ಸಹಿ ಹಾಕ್ತಾರ ಅಥವಾ ಆ ಪಟ್ಟಿಯಲ್ಲಿರೋ ಕೆಲವರ ಹೆಸರನ್ನ ತೆಗೆದುಹಾಕಿ ಹೊಸ ಹೆಸರುಗಳನ್ನ ಸೂಚಿಸ್ತಾರ? ಇದೇ ನೋಡಿ ಈಗ ಕ್ಯೂರಿಯಾಸಿಟಿ ಕೆರಳಿಸ್ತಿರೋದು. ಎಸ್, ಇವು ಸದ್ಯಕ್ಕೆ BSY ಮೈಂಡ್ ಅಲ್ಲಿರೋ ಹೆಸರುಗಳು. ಇವರ ಜೊತೆಗೆ ಇನ್ನೂ ಒಂದಷ್ಟು ಜನರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳೋ ಲೆಕ್ಕಾಚಾರವಿದೆ. ಒಟ್ಟು 34 ಸ್ಥಾನಗಳ ಪೈಕಿ 22 ಸ್ಥಾನಗಳನ್ನ BJP ಕಡೆಯಿಂದ ತುಂಬಿಕೊಂಡು ಇನ್ನುಳಿದ 11 ಸ್ಥಾನಗಳನ್ನ ಖಾಲಿ ಬಿಡುವ ಲೆಕ್ಕಾಚಾರವಿದೆ. ಅತೃಪ್ತರು ಗೆದ್ದ ನಂತರ ಅಥವಾ ಉಪಚುನಾವಣೆಗಳು ಮುಗಿದ ಬಳಿಕ 11 ಸ್ಥಾನಗಳನ್ನ ಭರ್ತಿ ಮಾಡಿಕೊಳ್ಳೋ ಲೆಕ್ಕಾಚಾರವಿದೆ. ಹೀಗಾಗಿ 11 ಸ್ಥಾನಗಳನ್ನ ಬಿಟ್ಟು 22 ಸ್ಥಾನಗಳು ಮಾತ್ರ BJP ಫಿಕ್ಸು. ಆದ್ರೆ ಈ 22 ಸ್ಥಾನಗಳ ಪೈಕಿ BSY ಆಪ್ತರಿಗೆ ಹೆಚ್ಚಿನ ಆದ್ಯತೆ ಸಿಗೋದು ಕಷ್ಟ ಅನ್ನೋ ಮಾತುಗಳಿವೆ. ಹೀಗಾಗಿ BSY ಫೈನಲಿಸ್ಟ್ ಅನ್ನ ಅಮಿತ್ ಶಾಗೆ ಕೊಟ್ರು. ಅಲ್ಲಿಂದ ಅಂಕಿತಗೊಂಡು ಬರುವಾಗ ಒಂದಷ್ಟು ಬೇರೆ ಹೆಸರುಗಳು ಸೇರಿಕೊಂಡಿದ್ರು ಅಚ್ಚರಿಯಿಲ್ಲ. ಯಾಕಂದ್ರೆ ಆ ಒಂದು ಸೀಕ್ರೆಟ್ ಟೀಮ್ ಆಕ್ಟಿವ್ ಆಗಿ ಸದ್ದೇ ಇಲ್ಲದೆ ಕೆಲಸ ಮಾಡ್ತಿದೆ. BSY ಲೆಕ್ಕಾಚಾರವನ್ನೇ ಬುಡಮೇಲಾಗಿಸೋ ರಣತಂತ್ರ ಹೂಡ್ತಿದೆ. BJP ಅಧಿಕಾರಕ್ಕೆ ಬಂದಿದೆ, BS ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾರೆ. ಆದ್ರೆ BJP ಈಗ ಏನೇನೋ ನಡೀತಾ ಇದೆ, ಅದು BSY ಗೊತ್ತಾಗ್ತಿಲ್ವಂತೆ. ರಾತ್ರೋ ರಾತ್ರಿ ಆಗೋ ಬದಲಾವಣೆಗಳು ಖುದ್ದು BSY ಅವರಿಗೆ ಶಾಕ್ ಅನ್ನ ಉಂಟು ಮಾಡ್ತಾ ಇದೆ. ಅಂಥದ್ದೇ ಶಾಕ್ ಸಂಪುಟ ರಚನೆಯಲ್ಲೂ ಆಗತ್ತಾ? ಎಲ್ಲಿದೆ ನೋಡಿ ಕುತೂಹಲಕಾರಿ ಮಾಹಿತಿ. ಲೋಕಸಮರದಲ್ಲಿ ಆಗಿತ್ತು ಬದಲಾವಣೆ. ತೇಜಸ್ವಿನಿ ಬದಲಿಗೆ ತೇಜಸ್ವಿ ಹೆಸರು. BSY ಆವತ್ತೇ ಕೊಟ್ಟಿತ್ತು ಶಾಕ್. ನಿಮ್ಗೆಲ್ಲ ಗೊತ್ತಿರಬಹುದು, ಲೋಕಸಭಾ ಚುನಾವಣೆಯ ಟೈಮಲ್ಲಿ ಬೆಂಗಳೂರು ದಕ್ಷಿಣ ಕ್ಷೇತ್ರದಿಂದ BJP ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋ ಪ್ರಶ್ನೆ ಎದ್ದಿತ್ತು. ಅನಂತಕುಮಾರ್ ವಿಧಿವಶರಾಗಿದ್ರಿಂದ ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಟಿಕೆಟ್ ಸಿಗಬಹುದು ಅಂತಾನೆ ಎಲ್ರೂ ಅಂದ್ಕೊಂಡಿದ್ರು. BSY ಕೂಡ ತೇಜಸ್ವಿನಿ ಅವರ ಹೆಸರನ್ನೇ ಸೂಚಿಸಿದ್ರು. ಆದ್ರೆ ಕೊನೆ ಕ್ಷಣದವರೆಗೆ ಹೆಸರನ್ನೇ ಅನೌನ್ಸ್ ಮಾಡದ ಹೈಕಮಾಂಡ್ ಕೊನೆಯದಾಗಿ ಘೋಷಿಸಿದ್ದು ತೇಜಸ್ವಿ ಸೂರ್ಯ ಅವರ ಹೆಸರನ್ನ.
ತೇಜಸ್ವಿ ಸೂರ್ಯ ಆರ್ಎಸ್ಎಸ್ ಹಿನ್ನೆಲೆಯಿಂದ ಬಂದವರು. ಪ್ರಮುಖ ವಾಗ್ಮಿ ಕೂಡ ಹೌದು. ಹೀಗಾಗಿ ಆರ್ಎಸ್ಎಸ್ ನವರು ತೇಜಸ್ವಿ ಸೂರ್ಯ ಹೆಸರನ್ನ ಸೂಚಿಸಿದ್ರು. ಯಾವಾಗ ಆರ್ಎಸ್ಎಸ್ ನಿಂದ ತೇಜಸ್ವಿ ಸೂರ್ಯ ಹೆಸರು ಬಂತೋ, ಬಿಎಸ್ವೈ ಕಳಿಸಿದ್ದ ತೇಜಸ್ವಿನಿಯವರ ಹೆಸರನ್ನ ಕೈಬಿಡಲಾಯಿತು. ಬರೀ ಇದೊಂದೇ ಕ್ಷೇತ್ರವಲ್ಲ, ಕಳೆದ ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆಗಳಲ್ಲಿ ಬಿಎಸ್ವೈ ಸೂಚಿಸಿದ್ದ ಒಂದಷ್ಟು ಹೆಸರುಗಳನ್ನ ಕೈಬಿಟ್ಟು ಆರ್ಎಸ್ಎಸ್ ಸೂಚಿಸಿದವರಿಗೆ ಟಿಕೆಟ್ ಕೊಡಲಾಗಿತ್ತು. ಇದೆಲ್ಲ ಹಳೆ ಸ್ಟೋರಿ ಬಿಡಿ. ಆದ್ರೆ ಈಗೇನು ಅಂತ ಬದಲಾವಣೆಗಳು ಆಗಲ್ಲ ಬಿಡಿ ಅಂತಾನೆ ಒಂದಷ್ಟು ಜನ ಮಾತಾಡ್ಕೊಳ್ತಿದ್ರು. ಹಿಂಗಿರುವಾಗ್ಲೇ ಸ್ಪೀಕರ್ ಸ್ಥಾನಕ್ಕೆ ಬಿಎಸ್ವೈ ಸೂಚಿಸಿದ್ದ ಕೆಜಿ ಭೂಪಯ್ಯ ಅವರನ್ನ ಕೈಬಿಟ್ಟು ಕಾಗೇರಿಯವರನ್ನ ಆಯ್ಕೆ ಮಾಡಲಾಗಿದೆ. ಇದು ಬಿಎಸ್ವೈಗಷ್ಟೇ ಅಲ್ಲ, ಬಿಎಸ್ವೈ ಆಪ್ತರಿಗೂ ಶಾಕ್ ನೀಡ್ತಿದೆ. ಮಂತ್ರಿ ಪಟ್ಟಕ್ಕಾಗಿ ಪಟ್ಟು ಹಿಡಿದಿದ್ರು ಕೆಲವರು. ಪಟ್ಟ ಕೇಳಿದವರಿಗೆ ಬಿಎಸ್ವೈ ಏನಂದ್ರು ಗೊತ್ತಾ? ಎಸ್. ಇನ್ನು ಇತ್ತೀಚೆಗಷ್ಟೇ ಕೆಲವು ಅತ್ಯಾಪ್ತರು ಬಿಎಸ್ವೈರನ್ನ ಭೇಟಿ ಮಾಡಿದ್ರು. 15 ಜನ ಪಂಚಮಸಾಲಿ ಲಿಂಗಾಯತರು ಈ ಸಲ ಗೆದ್ದಿದ್ದಾರೆ. ಅವರ ಪೈಕಿ 4 ಜನರಿಗಾದ್ರೂ ಮಂತ್ರಿ ಸ್ಥಾನ ಕೊಡಿ ಅಂತ ಬಿಎಸ್ವೈ ಹತ್ರ ಕೇಳ್ಕೊಂಡಿದ್ರಂತೆ. ಆಗ ಯಡಿಯೂರಪ್ಪ ಏನಂದ್ರಂತೆ ಗೊತ್ತಾ? ಎಲ್ಲಾನು ನಿಮಗೆ ಕೊಟ್ರೆ ರಾಜೀನಾಮೆ ಕೊಟ್ಟೋರೇನು ವಿಷ ಕುಡಿಬೇಕಾ? ಹೋಗ್ರಿ ಅಂತ ದಬಾಯಿಸಿದ್ರಂತೆ. ಬಿಎಸ್ವೈ ಅವರ ಈ ಮಾತುಗಳನ್ನ ಕೇಳ್ತಾ ಇದ್ರೆ ಇವರ ಕೈಗಳನ್ನ ಯಾರು ಕಟ್ ಹಾಕಿದ್ದಾರೇನು ಅಂತ ಅಂದೇ ಅನ್ಸುತ್ತೆ. ಹಾಗಾದ್ರೆ ಅವರು ಯಾರು? ಆರ್ಎಸ್ಎಸ್ ನಾಯಕರ ಅಥವಾ ಪಕ್ಷದ ಒಳಗೆ ಒಂದು ಟೀಮ್ ಇದೆಯಾ? ಇದೇ ನೋಡಿ ಸೀಕ್ರೆಟ್.